ಎಲ್ರಿಗೂ ನಮಸ್ಕಾರ. ಕೃಷಿ ಭಾರತ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮುಂದೆ ಬರುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಇವತ್ತು ನಾವು ಫಾಲ್ ಆರ್ಮಿ ವರ್ಮ್ ಅನ್ನೋ ಒಂದು ಇನ್ಸೆಕ್ಟ್ ಪೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ನಾವು ಹೆಚ್ಚಾಗಿ ಭತ್ತ, ಮೆಕ್ಕೆಜೋಳ ಹಾಗೂ ಪಲ್ಸಸಲ್ಲಿ ನೋಡ್ಬೋದು. ಇದು ಲಾವಲ್ ಸ್ಟೇಜಲ್ಲಿ ಇದ್ದಾಗ ಕಂದು ಅಥವಾ ಹಸಿರು ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ, ಹಾಗೆ ತಲೆ ಮೇಲೆ 4 ಚುಕ್ಕೆಗಳನ್ನ ನೋಡ್ಬೋದು. ಇದು ಎಲೆಗಳನ್ನ ತೂತ್ ಮಾಡ್ತಾ ತಿಂತಾ ಬರುತ್ತೆ, ಹಾಗೆಯೇ ಎಲೆಗಳ ಸಂದಿನಲ್ಲಿ ಎಕ್ಸ್ಕ್ರೀಟ್ ಹಾಗೆ ಲಾವ ಎರಡು ಜೊತೆಯಲ್ಲಿ ನೋಡ್ಬೋದು. ಇದ್ರ ಡ್ಯಾಮೇಜ್ ತುಂಬ ಸೀವಿಯರ್ ಆಗಿದ್ದಾಗ ಎಲೆಗಳ ಮೇಲೆ ಲೈನಾಗಿ ತೂತುಗಳನ್ನ ನಾವು ನೋಡ್ಬೋದು. ಇದನ್ನು ಪ್ಯಾರಲಲ್ ಶಾರ್ಟ್ ಹೋಲ್ಸ್ ಅಂತ ಕರಿತೀವಿ. ಇದರಿಂದ ಇಡೀ ಗಿಡನೇ ಹಾಳಾಗುತ್ತೆ, ಹಾಗೆ ಈಲ್ಡ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದಪ್ಪ ಅಂತಂದರೆ, ಎಮಾಮೆಕ್ಟಿನ್ ಬೆನ್ಸೋಯೇಟ್ ಅನ್ನೋ ಒಂದು ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮಾಡೋದ್ರಿಂದ ಇದನ್ನು ಕಂಟ್ರೋಲ್ ಮಾಡ್ಬೋದು. ಹಾಗೆಯೇ ಪ್ಯಾರಾಸೈಡ್ ಅನ್ನೋ ಒಂದು ಇನ್ಸೆಕ್ಟಿಸೈಡ್ನ 2 ml 1 liter ನೀರಿಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಇದ್ರ ಲೈಫ್ ಸ್ಟೇಜ್ನ ಕಂಟ್ರೋಲ್ ಮಾಡ್ಬೋದು. ಎಮಾಮೆಕ್ಟಿನ್ ಮತ್ತು ಕ್ಲೋರ್ಪೈರಿಫಾಸ್ ಎರಡು ಜೊತೆಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಇದ್ರ ಎಗ್ ಸ್ಟೇಜ್ನ ಕಂಟ್ರೋಲ್ ಮಾಡ್ಬೋದು. ಈ ಎಲ್ಲ ಇನ್ಸೆಕ್ಟಿಸೈಡ್ಸ್ನ ಸಂಜೆ ಟೈಮ್ ಸ್ಪ್ರೇ ಮಾಡೋದ್ರಿಂದ ತುಂಬ ಬೇಗ ಕಂಟ್ರೋಲ್ಗೆ ತರ್ಬೋದು. ಹಾಗೆ ಫೆರಮೋನ್ ಟ್ರ್ಯಾಪ್ಸ್ನ 1 acre ಐದು ಯೂಸ್ ಮಾಡೋದ್ರಿಂದ ಕೂಡ ಈ ಎಲ್ಲ ಕ್ಯಾಟರ್ಪಿಲ್ಲರ್ಸ್ನ ನಾವು ನಾಶ ಮಾಡ್ಬೋದು. ಈ ಎಲ್ಲ ಪ್ರಾಡಕ್ಟ್ಸ್ ಕೃಷಿ ಭಾರತ್ ಆ್ಯಪ್ನಲ್ಲಿ ನಿಮ್ಗೆ ದೊರೆಯುತ್ತದೆ. ನೀವಿನ್ನು ಕೃಷಿ ಭಾರತ್ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ ಅಂತಂದರೆ ಈಗಲೇ ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಪ್ರಾಡಕ್ಟ್ಸ್ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.